ಕಷ್ಟ ಅಂತ ಬಂದ್ರೆ ಅಡ್ಡದಾರಿ ಹಿಡಿಯೋದಲ್ಲ ನಿಯತ್ತಾಗಿರ್ಬೇಕು ಪ್ರಾಮಾಣಿಕವಾಗಿ ಎದುರಿಸಬೇಕು ಹರೇ ಬಿಡುಗುರು ಈ ಕಾಲದಲ್ಲವೆಲ್ಲ ಎಲ್ ನಡೆಯತ್ತೆ ಅಂತ ಅಂದ್ರೂ ಈ ಸಿನಿಮಾಗೆ ಸ್ಪೆಷಲಿ ಈಗಿನ ಪರಿಸ್ಥಿತಿಗೆ ಈ ಲೈನ್ ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತೆ ಕೋಟಿ ಇದು ಪರಮೇಶ್ವರ್ ಗುಂಟ್ಕಲ್ ಅವರು ಡೈರೆಕ್ಟ್ ಮಾಡಿ ಡಾಲಿ ಧನಂಜಯ ಹಾಗೆ ಮೋಕ್ಷ ಕುಶಲ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂತ ಚಿತ್ರ ಕೋಟಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಪ್ಪಟ ಪ್ರಾಮಾಣಿಕ ಅದು ಕೆಲಸದಲ್ಲೇ ಆಗಿರ್ಲಿ ಬದುಕೋ ರೀತಿಯಲ್ಲೇ ಆಗಿರ್ಲಿ ಕಳ್ಳತನ ಮೋಸ ಅನ್ನೋದು ಇವ್ನ್ ಡಿಕ್ಷನರಿಲೇ ಇಲ್ಲ ಜೀವನಕ್ಕೆ ಅಂತ ಮನೆ ಶಿಫ್ಟಿಂಗ್ ಬಿಸ್ನೆಸ್ ಇದೆ ಫ್ರೀ ಇದ್ದಾಗ ಕ್ಯಾಪ್ ಕೂಡ ಓಡಿಸ್ತಿರ್ತಾನೆ ಅಂಡ್ ಲೈಫ್ ಈ ರೀತಿ ಇದ್ರು ಹೇಗಾದ್ರೂ ಮಾಡಿ ಒಂದು ಕೋಟಿ ರೂಪಾಯಿನ ಸಂಪಾದಿಸ್ಬೇಕು ಅದು ಕೂಡ ಪ್ರಾಮಾಣಿಕವಾಗಿ ಅನ್ನೋ ಆಸೆ ಇವನದ್ದು ಗ್ಯಾಪ್ ಅಲ್ಲಿ ಸಾಲ ಕೊಟ್ಟಿರೋ ದಿನೋ ಸಾವುಕಾರ್ ಯಾವ್ದೋ ಒಂದು ವಿಷಯದಲ್ಲಿ ಇವ್ನು ಬೆನ್ಬಿದ್ದಿರ್ತಾನೆ ಸೊ ಅದು ಏನು ಅಲ್ಲಿಂದ ಮುಂದೇನಾಯ್ತು ಕೋಟಿ ಕೋಟಿ ರೂಪಾಯಿನ ಸಂಪಾದನೆ ಮಾಡದ್ದ ಆ ದಾರಿಲಿ ಏನೆಲ್ಲಾ ಅಡೆತಡೆಗಳಿದ್ವು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ ನನಗೇನ್ ಇಷ್ಟ ಆಯ್ತು ಏನೆಲ್ಲ ಕಷ್ಟ ಆಯ್ತು ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟ ಕಂಟಿನ್ಯೂ ಮಾಡಿ ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇವ್ರ ಬಳಿ ಇದ್ದಂತ ಐಡಿಯಾ ಮತ್ತೆ ಬರೆದಿರೋ ಗಳು ಲೈಕ್ ಪ್ರತಿ ಹಂತದಲ್ಲೂ ಆ ಕೋರ್ ಎಲಿಮೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇವರೇ ಹೇಳಿರೋ ಹಾಗೆ ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಆದ್ರೆ ಆ ಕಳ್ಳ ಹೊರಗ್ ಬರೋದು ಬಿಡೋದು ಅವನಿರೋ ಪರಿಸರದ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಸೊ ಅದೇ ರೀತಿ ಇಲ್ಲಿ ಆ ಕೋಟಿ ಪಾತ್ರಕ್ಕೆ ಪ್ರಾಮಾಣಿಕತೆ ಇದೆ ಬಟ್ ಅದನ್ನ ಪರೀಕ್ಷೆ ಮಾಡೋ ತರ ಹೊಸ ಹೊಸ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ಚಾಲೆಂಜಸ್ ಕ್ರಿಯೇಟ್ ಆಗುತ್ತೆ ಇಲ್ಲ ನೀನು ಒಂಚೂರು ಕದ್ಬಿಡೋ ಅವಾಗ್ಲೇ ಇಲ್ಲಿ ಎಲ್ಲ ಸರಿ ಕಾಣೋದು ಅನ್ನೋ ರೀತಿಯಲ್ಲಿ ಒಂದಷ್ಟು ಬರ್ತನೆ ಇರ್ತವೆ ಬಟ್ ಸ್ಟಿಲ್ ಅದ್ ಯಾವ್ದಕ್ಕೂ ತಲೆ ಕೆರ್ಸ್ಕೊಳ್ತೇನೆ ತನ್ನ ಬದುಕಿನ ಮೌಲ್ಯಗಳ ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಕೋಟಿ ಸ್ಪೆಷಲಿ ಆ ಪಾತ್ರನ ಬರ್ದಿರೋ ಶೈಲಿ ಸಕತಿಷ್ಟ ಆಯ್ತು ಇನ್ನು ಈ ಕಡೆ ಎಲ್ರೂ ಬೆತ್ಲಕ್ಕೋ ಟೈಮ್ ಅಲ್ಲಿ ಬಟ್ಟೆ ಹಾಕೊಂಡಿರೋ ನಿ ಆಗ್ಬೇಕು ಅನ್ನೋ ರಾಮಣ್ಣನ ಡೈಲಾಗ್ ಆ ಈ ಪಾತ್ರದ ಇನ್ನೊಸೆನ್ಸ್ ಅಂಗಡಿ ಒಳಗೆ ಚಕ್ಲಿ ಎತ್ಕೊಂಡು ಅದಕ್ಕೆ ವಿವರಣೆ ಕೊಡೋ ಅಂತ ಸಂದರ್ಭ ಅಂಡ್ ದೆನ್ ಅಪ್ಪ ಮಗನಿಗೆ ಇರುವಂತ ಒಂದು ಸೀಕ್ವೆನ್ಸ್ ಇವೆಲ್ಲ ಓವರ್ ಆಲ್ ಸಿನಿಮಾಗೆ ಎಷ್ಟು ಇಂಪ್ಯಾಕ್ಟ್ ಅನ್ನ ಆಡ್ ಮಾಡಿದೆ ಎಷ್ಟು ವ್ಯಾಲ್ಯೂ ತಂದ್ಕೊಟ್ಟಿದೆ ಅನ್ನೋದನ್ನೆಲ್ಲ ಸೈಡಿಗೆ ಇಂಡಿವಿಜುವಲಿ ಇಂಡಿವಿಜುವಲ್ಲಿ ಅವುಗಳೇನ್ ಮಾಡ್ಬೇಕಾಗಿತ್ತಲ್ಲ ಆ ಉದ್ದೇಶ ಅಂತೂ ಕಂಪ್ಲೀಟ್ ಮಾಡಿದವ ಎರಡನೇದಾಗಿ ಇದರ ಸೆಕೆಂಡ್ ಹಾಫ್ ಅದರಲ್ಲೂ ಹುಲಿ ಕುಣಿತ ಆದ್ಮೇಲಿಂದ ಕೊನೆಯವರೆಗೂ ಸಿನಿಮಾ ಇಂಟೆನ್ಸ್ ಆಗ್ತಾ ಹೋಗಿದೆ ಅಂಡ್ ಪರ್ಟಿಕ್ಯುಲರ್ಲಿ ಆ ಭಾಗನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಧನಂಜಯ ಅವರಿಗೆ ಮಿಡಲ್ ಕ್ಲಾಸ್ ರೋಲ್ ಹೊಸ್ ಹಾಗಾಗಿ ಬಂದಿರುವಂತ ಅಷ್ಟು ಸನ್ನಿವೇಶಗಳನ್ನ ತುಂಬಾನೇ ನ್ಯಾಚುರಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಕೂಡ ಓವರ್ ದ ಟಾಪ್ ಅಂತ ಹೋಗ್ಲಿಲ್ಲ ಆಲ್ಸೋ ರಮೇಶ್ ಇದರ ಅವರು ಸಪ್ತಸಾಗರಕ್ಕಿಂತ ಹೆವಿ ಎಕ್ಸ್ಪ್ರೆಸಿವ್ ಆಗಿ ಕಾಣಿಸಿಕೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗುತ್ತೆ ಹಾಗೆ ಉಳಿದಂತೆ ತಾರಾ ಅವರು ರಘು ಅವರು ಹೀರೋಯಿನ್ ಮೋಕ್ಷ ಕುಶಲ್ ಅವರು ಆ ಪಾತ್ರಕ್ಕೆ ಏನ್ ಬೇಕಿತ್ತೋ ಆ ವ್ಯಾಲ್ಯೂನ ತುಂಬಿದ್ದಾರೆ ಅಂತ ಹೇಳ್ತೀನಿ ಇದ್ರ ಹೊರತಾಗಿ ಇಲ್ಲಿ ಫಿಲಾಸಫಿ ಒಂಚೂರು ಜಾಸ್ತಿ ಆಯ್ತು ಅಂತ ಅನ್ಸುದ್ರುನು ಆ ಒನ್ ಲೈನರ್ ಗಳು ಲೈಕ್ ಹುಡುಗಿ ಒಳ್ಳೆ ಒಳ್ಳೆ ಬಟ್ ಕದೀತಾಳೆ ಬಜಾರ್ ರೋಡು ಜೋಳ ಬಿಕ್ಳಿಕೆಗೆ ಒಂದು ಉಪದೇಶ ಅಕೌಂಟು ಸೆಟಲ್ಮೆಂಟ್ ಇವೆಲ್ಲ ಒಳ್ಳೆ ಮಜಾ ಕೊಟ್ವು ಹಾಗೇನೆ ಎಕ್ಸ್ಪೆಕ್ಟ್ ಮಾಡ್ದಷ್ಟಿಲ್ಲದೆ ಹೋದ್ರು ಕೋಟಿ ಮತ್ತೆ ದಿನು ಸೌಕರ್ ಅವರ ಕನ್ವರ್ಸೇಷನ್ಸ್ ಇಂಟ್ರಾಕ್ಷನ್ಸ್ ಟಕ್ಮಟ್ಟಿಗೆ ಚೆನ್ನಾಗೇ ಇತ್ತು ನೆಗೆಟಿವ್ಸ್ ವಿಚಾರಕ್ಕೆ ಬಂದ್ರೆ ಡೆಫಿನೆಟ್ಲಿ ಇದರ ಎಕ್ಸಿಕ್ಯೂಷನ್ ಪಾರ್ಟ್ ಇನ್ನಷ್ಟು ಬೆಟರ್ ಆಗ್ಬೋದಾಗಿತ್ತು ಹಾಗೇನೇ ಕಥೆಯಲ್ಲಿ ತುಂಬಾನೇ ಲೂಸ್ ಎಂಡ್ಸ್ ಅಂತ ಇದೆ ಅವುಗಳು ಎವಿಡೆಂಟ್ ಆಗಿ ಕಾಣ್ತವೆ ಇವನ್ ಸ್ಕ್ರೀನ್ ಪ್ಲೇ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲ ಇನ್ನ ಈ ಕಡೆ ಲವ್ ಸ್ಟೋರಿ ಇದೆ ರಂಗಾಯಣ ರಘು ಅವರೇನೋ ಹೇಳ್ತಾ ಇದಾರೆ ಡೀಲ್ ಕೂಡ ನಡೀತಾ ಇದೆ ನಡೀತಾ ಇದೆ ಇನ್ ದ ಸೆನ್ಸ್ ಪ್ರಾಪರ್ ಫಿನಿಶಿಂಗ್ ಅಂತ ಇಲ್ಲ ಒಳ್ಳೆ ಡೆಪ್ ಸಿನಿಮಾ ಹುಲಿ ಕುಣಿತ ಆದ್ಮೇಲಿಂದ ಇಂಟೆನ್ಸ್ ಆಗ್ತಾ ಹೋಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಒಳ್ಳೆ ಸ್ಪ್ಲಿಟ್ ಪೀಸಸ್ ತರ ಕಾಣ್ತಾ ಇರುತ್ತೆ ಅಂಡ್ ಸಾಕಷ್ಟು ಕಡೆಗಳಲ್ಲಿ ಧಾರವಾಹಿ ನೋಡ್ತಿರೋ ಹಾಗೆ ಫೀಲ್ ಕೂಡ ಬಂದ್ಬಿಡ್ತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಕೆಲ್ಸಕ್ ಬೇಕಾಗಿರೋ ಎಲ್ಲಾ ಐಟಮ್ ಗಳು ಕೂಡ ಟೇಬಲ್ ಮೇಲ್ ಇದೆ ಬಟ್ ಯಾವ್ದು ಅರೇಂಜ್ ಆಗಿಲ್ಲ ಚೆಲ್ಲಾ ಪಿಲಿ ಆಗಿದೆ ಅಂಡ್ ಅದರಿಂದಾನೇ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಡೌನ್ ಆಗಿದೆ ಸೊ ಲೆಕ್ಕದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅಂತೂ ಆರಾಮಾಗಿ ಟ್ರಿಮ್ ಮಾಡಬಹುದಾಗಿತ್ತು ಅಂಡ್ ಒಂದಷ್ಟು ಅನಾವಶ್ಯಕ ಸೀಕ್ವೆನ್ಸ್ ಗಳನ್ನು ತೆಗೆದು ಹಾಕಿದ್ರೆ ಸ್ಟೋರಿನ ಮತ್ತಷ್ಟು ಎಂಗೇಜಿಂಗ್ ಆಗಿ ತೋರಿಸಬಹುದಾಗಿತ್ತು ಟೋಟಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಸಿನಿಮಾ ಫ್ಯಾಮಿಲಿ ಸಮೇತ ನೋಡೋದಕ್ಕಂತೂ ಏನು ಸಮಸ್ಯೆನೇ ಇಲ್ಲ ಅಂಡ್ ಮೊದಲ ಪ್ರಯತ್ನ ಆಗಿರೋದ್ರಿಂದ ಇಟ್ಸ್ ಅ ಗುಡ್ ಅಟೆಂಪ್ಟ್ ಅಂತ ಹೇಳ್ತೀನಿ ಇನ್ನ ನೀವು ಧನಂಜಯ ಅವರಿಗೋಸ್ಕರ ಹೋಗ್ತೀನಿ ಅಂದ್ರೆ ಹೀರೋ ವಿಲನ್ ಫೇಸ್ ಆಫ್ ನ ನೋಡಬೇಕು ಅಂತಿದೀರಾ ಅಂದ್ರೆ ಖಂಡಿತ ಹೋಗಿ ನಿಮಗೆ ಬೇಕಾಗಿರೋ ಒಂದಷ್ಟು ವಿಷಯಗಳು ಇಲ್ಲಿ ಇದ್ದೇ ಇದೆ ಬಟ್ ಹೆವಿ ಎಕ್ಸ್ಪೆಕ್ಟ್ ಮಾಡ್ತಿರೋರ್ಗೆ ಹೇಳದಲ್ಲ ಇಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲದು ಇದೆ ಬಟ್ ಯಾವ್ದು ನಿಮಗ್ ಬೇಕಾಗಿರೋ ರೀತಿಯಲ್ಲಿ ಬರೋದಿಲ್ಲ ಅಷ್ಟೇ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾ ನೋಡಿ ಆಗಿದ್ರೆ ಇದು ನಿಮ್ಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನ್ನ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಡಿಸ್ಕಶನ್ಸ್ ಮಜ್ವಾಗಿರುತ್ತೆ ಸೈನಿಂಗ್ ಆಫ್ لكي